मॉर्निंग टू ऑल. बायोलॉजी जीवकोश सेल ओके सेल कंडिडिदरु अंत कंडिडिदनु रॉबर्ट हुक ಒಂದು ಮೈಕ್ರೋಸ್ಕೋಪ್ ಲಿವಾನ್ ಹುಕ್ ಕಂಡಿಡ್ದಿರುವಂತ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ಒಂದು ಸೆಲ್ ಅನ್ನ ಚಿಕ್ಕ ಕೋಣೆ ಅಂತ ವಸ್ತು ಅವನಿಗೆ ಕಾಣಿಸ್ತಾ ಇರ್ತದೆ. ಓಕೆ ಅದಕ್ಕೆ ಅವನು ಏನಂತ ಹೆಸರು ಕೊಡ್ತಾನೆ ಅಂತ ಹೇಳಿ ಕೋಶ ಅಥವಾ ಓಕೆ ಸೆಲ್ ಅನ್ನುವಂತ ಹೆಸರನ್ನ ಕೊಡ್ತಾನೆ. ಇನ್ನು ಕೋಶ ಸಿದ್ಧಾಂತ ಇದ್ರ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳ್ಬೋದು. ಈ ಜೀವಕೋಶದ ಸಿದ್ಧಾಂತವನ್ನ ಅಥವಾ ಸೆಲ್ ಥಿಯರಿ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ. ಈ ಸೆಲ್ ಥಿಯರಿಯನ್ನ ಯಾರು ಮಂಡಿಸಿದ್ರು ಅಥವಾ ಯಾರು ಕಂಡಿಡಿದ್ರು ಅಂತ ಕೇಳಿದೆ. ಈ ಇದನ್ನ ಜರ್ಮನ್ ವಿಜ್ಞಾನಿ ಸ್ಲೀಡನ್ ಮತ್ತೆ ಶಾನ್ ರವರು ಇದನ್ನ ಕಂಡಿಡಿತಾರೆ. ಇದನ್ನ ಜೀವಕೋಶ ಸಿದ್ಧಾಂತ ಅಥವಾ ಸೆಲ್ ಥಿಯರಿ ಅಂತ ಕರಿತೇವೆ. ಇನ್ನು ಸೆಲ್ ಅಲ್ಲಿ ಎರಡು ಪ್ರಕಾರ ನಿಮಗೆ ಗೊತ್ತಿದೆ. ಓಕೆ ಸಪರೇಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಪ್ರೊಕ್ಯಾರಿಯೋಟಿಕ್ಸ್ ಮತ್ತೆ ಯುಕ್ಯಾರಿಯೋಟಿಕ್ಸ್. ಬಟ್ ಇಲ್ಲಿ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ಬೇಕಾದ್ರೆ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಎರಡು ಟೈಪ್ಸ್ ಸೆಲ್ ಅನ್ನ ನೋಡ್ತೇವೆ. ಟೂ ಟೈಪ್ಸ್ ಎರಡು ವಿಧಾನದ ಕೋಶವನ್ನ ನೋಡ್ತೇವೆ. ಒಂದು ಸಸ್ಯ ಕೋಶ, ಇನ್ನೊಂದು ಪ್ರಾಣಿ ಕೋಶ. ಓಕೆ ಮೊದಲಿಗೆ ನಾವು ಸಸ್ಯ ಕೋಶವನ್ನ ನೋಡುವ. ಸಸ್ಯ ಕೋಶ ಮತ್ತೆ ಪ್ರಾಣಿ ಕೋಶದಲ್ಲಿ ಕೆಲವಷ್ಟು ವ್ಯತ್ಯಾಸಗಳು ಕೂಡ ಇದ್ದಾವೆ. ಯಾವುದೆಲ್ಲ ಒಂದು ಕಣದಂಗಗಳು ಅಥವಾ ಯಾವುದೆಲ್ಲ ಒಂದು ವಸ್ತುಗಳು ಸಸ್ಯದಲ್ಲಿ ಇದೆ ಅಥವಾ ಪ್ರಾಣಿ ಕೋಶದಲ್ಲಿ ಇಲ್ಲ, ಇಲ್ಲ ಸಸ್ಯದಲ್ಲಿ ಇಲ್ಲ ಪ್ರಾಣಿ ಕೋಶದಲ್ಲಿ ಇದೆ ಅನ್ನೋದನ್ನು ಕೂಡ ಕೇಳ್ತಾರೆ ಕ್ವಶನ್ ಅಲ್ಲಿ. ಸಸ್ಯ ಕೋಶದಲ್ಲಿ ನಾರ್ಮಲಿ ಕೋಶ ಭಿತ್ತಿ ಓಕೆ ಇಂಗ್ಲಿಷ್ ಅಲ್ಲಿ ನಾವು ಸೆಲ್ ವಾಲ್ ಅಂತ ಹೇಳ್ತೇವೆ ಸಸ್ಯ ಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಇದು ಪ್ರಾಣಿ ಕೋಶದಲ್ಲಿ ಇರುವುದಿಲ್ಲ. ಓಕೆ ಇನ್ನು ಕೆಲವಷ್ಟು ಹೇಳುವುದಾದ್ರೆ ಪ್ಲಾಸ್ಟಿಡ್ಸ್, ಇನ್ನು ಕ್ಲೋರೋಪ್ಲಾಸ್ಟ್ ಅಂತಾನು ಕೂಡ ಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಬಹುದು. ಈ ಪ್ಲಾಸ್ಟಿಡ್ಸ್ ಅಥವಾ ಕ್ಲೋರೋಪ್ಲಾಸ್ಟ್ ಅಥವಾ ನೀವು ಪತ್ರ ಹರಿದ್ರೇಣು ಇದು ಕೇವಲ ಸಸ್ಯ ಕೋಶದಲ್ಲಿ ಮಾತ್ರ ಕಾಣಸಿಗ್ತದೆ. ಓಕೆ ಪ್ರಾಣಿ ಕೋಶದಲ್ಲಿ ನಿಮ್ಗೆ ಕಾಣಸಿಕ್ಕಲ್ಲ. ಓಕೆ ಇನ್ನು ಹೇಳುವುದಾದ್ರೆ ಸಸ್ಯ ಕೋಶದಲ್ಲಿ ರಸದಾನಿ, ರಸದಾನಿ ಅಂತ ಹೇಳಿದ್ರೆ ವ್ಯಾಕ್ಯೂಲ್ಸ್. ವ್ಯಾಕ್ಯೂಲ್ಸ್ ಲಾರ್ಜರ್ ಸೈಜ್ ಅಲ್ಲಿ ಅಥವಾ ತುಂಬಾ ದೊಡ್ಡ ಆಕಾರದಲ್ಲಿ ಅಥವಾ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲಿ ಕಾಣಸಿಗ್ತದೆ ಅಂತ ಕೇಳಿದ್ರೆ ಸಸ್ಯ ಕೋಶದಲ್ಲಿ. ಪ್ರಾಣಿ ಕೋಶದಲ್ಲಿ, ಪ್ರಾಣಿ ಕೋಶ ಅಂತ ಹೇಳಿದ್ರೆ ಕೇವಲ ಅಮೀಬಾ ಇವನ್ ಕೆಲವಷ್ಟು ಆದಿಜೀವಿಗಳು ಪ್ರೋಟೋಸೋಮದಲ್ಲಿ ಮಾತ್ರ ನಿಮ್ಗೆ ವ್ಯಾಕ್ಯೂಲ್ಸ್ ಅಥವಾ ರಸದಾನಿಗಳು ಕಾಣಲಿ ಸಿಗ್ತದೆ. ಇನ್ನು ಪ್ರಾಣಿ ಕೋಶದಲ್ಲಿ ಅವು ಇರುವುದಿಲ್ಲ, ಇದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಓಕೆ ಇನ್ನು ಸಸ್ಯ ಕೋಶದಲ್ಲಿ ಯಾವುದೆಲ್ಲ ಇಲ್ಲ. ಓಕೆ ಲೈಸೋಸೋಮ್ಸ್, ಲೈಸೋಸೋಮ್ ಕೂಡ ಒಂದು ಕಣದಂಗ, ಮತ್ತೆ ಅದ್ರ ಬಗ್ಗೆ ಹೇಳ್ತೇನೆ. ಲೈಸೋಸೋಮ್ಸ್ ಸಸ್ಯ ಕೋಶದಲ್ಲಿ ಇಲ್ಲ, ಅದು ಕೇವಲ ಪ್ರಾಣಿ ಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ ಲೈಸೋಸೋಮ್ಸ್. ಓಕೆ ಇನ್ನು ಸೆಂಟ್ರಿಯೋಲ್. ಓಕೆ ಮುಂದೆ ಒಂದೊಂದೇ ಕಣದಂಗಗಳ ಬಗ್ಗೆ ಹೇಳ್ತೇನೆ, ಅಲ್ಲಿ ಕೂಡ ನಿಮ್ಗೆ ಡಿಟೇಲ್ಸ್ ಅನ್ನ ಕೊಡ್ತೇನೆ. ಓಕೆ ಸೆಂಟ್ರಿಯೋಲ್, ಓಕೆ ಸೆಂಟ್ರೋಸೋಮ್, ಸೆಂಟ್ರಿಯೋಲ್, ಸೆಂಟ್ರಿಯೋಲ್ ಇದು ಕೇವಲ ಪ್ರಾಣಿ ಕೋಶದಲ್ಲಿ ಮಾತ್ರ ಇರ್ತದೆ, ಸಸ್ಯ ಕೋಶದಲ್ಲಿ ಇರುವುದಿಲ್ಲ. ಮತ್ತೊಮ್ಮೆ ಓಕೆ ಸಸ್ಯ ಕೋಶದಲ್ಲಿ ಸೆಲ್ ವಾಲ್ ಕೋಶ ಭಿತ್ತಿ ಇದೆ, ಅದೇ ಕೋಶ ಭಿತ್ತಿ ಪ್ರಾಣಿ ಕೋಶದಲ್ಲಿ ಕಂಡು ಬರುವುದಿಲ್ಲ. ಓಕೆ ಇನ್ನು ಪ್ಲಾಸ್ಟಿಡ್ಸ್, ಪ್ಲಾಸ್ಟಿಡ್ಸ್ ಕ್ಲೋರೋಪ್ಲಾಸ್ಟ್ ಇದು ಕೇವಲ ಸಸ್ಯ ಕೋಶದಲ್ಲಿ ಮಾತ್ರ ಇರ್ತದೆ, ಪ್ರಾಣಿ ಕೋಶದಲ್ಲಿ ಕಂಡು ಬರುವುದಿಲ್ಲ. ಓಕೆ ಇನ್ನು ಮೂರನೇದಾಗಿ ಹೇಳುವುದಾದ್ರೆ ಪ್ರಾಣಿ ಕೋಶದಲ್ಲಿ ಲೈಸೋಸೋಮ್ಸ್ ಇದೆ. ಓಕೆ ಅದೇ ಲೈಸೋಸೋಮ್ಸ್ ಇದರಲ್ಲಿ ಇಲ್ಲ, ಸಸ್ಯ ಕೋಶದಲ್ಲಿ ಇಲ್ಲ. ಸೆಂಟ್ರಿಯೋಲ್ ಓಕೆ ಇದು ಕೂಡ ಪ್ರಾಣಿ ಕೋಶದಲ್ಲಿ ಮಾತ್ರ ಇದೆ, ಸಸ್ಯ ಕೋಶದಲ್ಲಿ ಕಾಣ ಸಿಗುವುದಿಲ್ಲ. ಇವನ್ ಒನ್ ಬೈ ಒನ್ ಮೀನ್ಸ್ ನಾವು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿರುವಂತಹ ಕಾನ್ಸೆಪ್ಟ್ ಸಸ್ಯಕೋಶ. ಸಸ್ಯಕೋಶದಲ್ಲಿ ಮೂರು ವಿಧವಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೇವೆ. ಒಂದು ಕೋಶ ಪೊರೆ, ಓಕೆ ಇನ್ನೊಂದು ಕೋಶ ದ್ರವ್ಯ, ಇನ್ನೊಂದು ಕೋಶ ಕೇಂದ್ರ. ಓಕೆ ಕೋಶ ಕೇಂದ್ರದಲ್ಲಿ ನಿಮ್ಗೆ ನ್ಯೂಕ್ಲಿಯಸ್ ಕಾಣ್ಲಿಕ್ಕೆ ಸಿಗ್ತದೆ. ಕೋಶ ಪೊರೆ ಔಟರ್ ಮೋಸ್ಟ್ ಅಂದ್ರೆ ನೀವು ಕೋಶ ಪೊರೆ ಅಂದ ತಕ್ಷಣ ಸೆಲ್ ವಾಲ್ ಇದು ಕೇವಲ ಸಸ್ಯದಲ್ಲಿ ಮಾತ್ರ ಇರ್ತದೆ ಅಲ್ಲ, ಕೋಶ ಪೊರೆ ಇಂಗ್ಲಿಷ್ ಅಲ್ಲಿ ಸೆಲ್ ಮೆಂಬ್ರೇನ್ ಅಂತ ಹೇಳ್ತೇವೆ. ಕೋಶ ಪೊರೆ ಎರಡು ಕಡೆ ಇರ್ತದೆ, ಸಸ್ಯದಲ್ಲೂ ಕಾಣ ಸಿಗ್ತದೆ, ಪ್ರಾಣಿಯಲ್ಲಿ ಕಾಣ ಸಿಗ್ತದೆ. ಆದ್ರೆ ಕೋಶ ಭಿತ್ತಿ ಓಕೆ ಸೆಲ್ ವಾಲ್ ಮಾತ್ರ ಕೇವಲ ಸಸ್ಯದಲ್ಲಿ ಮಾತ್ರ ಕಾಣ ಸಿಗ್ತದೆ. ಅದು ಸೆಲ್ ವಾಲ್ ಅಥವಾ ಕೋಶ ಭಿತ್ತಿ ಯಾವುದ್ರಿಂದ ಮಾಡಲಾಗಿದೆ ಅನ್ನುವಂತ ಒಂದು ಕ್ವಶನ್ ಅನ್ನ ಕೂಡ ಕೇಳ್ತಾರೆ. ಓಕೆ ಅದು ಸೈಟೋಪ್ಲಾಸ್ಮಾ ಅಥವಾ ಸೆಲ್ಯುಲೋಸ್, ಸೆಲ್ಯುಲೋಸ್ ಅನ್ನುವಂತ ದ್ರವ್ಯ ಯಾವುದ್ರಲ್ಲಿ ಕಾಣ ಸಿಗ್ತದೆ, ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಅಲ್ಲಿ ಕಾಣ ಸಿಗ್ತದೆ. ಆಯ್ತಾ, ನೆಕ್ಸ್ಟ್ ಕೋಶ ಪೊರೆ. ಓಕೆ ಕೋಶ ಪೊರೆ ಏನು, ಇದು ಗೋಡೆ ತರ ಕೆಲಸವನ್ನ ಮಾಡ್ತದೆ ಸಸ್ಯ ಕೋಶದಲ್ಲಿ. ಓಕೆ ಇದು ಇವನ್ ಪ್ರಾಣಿ ಕೋಶದಲ್ಲಿಯೂ ಸಹ ಇರುತ್ತದೆ. ಪ್ರಾಣಿ ಕೋಶದಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ಸ್ ಅಥವಾ ಸೆಲ್ ಮೆಂಬ್ರೇನ್ಸ್ ಅಂತಾನೆ ನಾವು ಕರಿತೇವೆ. ಆನಂತರ ಇಲ್ಲಿ ಒಂದು ರಚನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ರಚನೆ.
ಓಕೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ, ಇದನ್ನ ಕನ್ನಡದಲ್ಲಿ ಅರೆವ್ಯಾಪ ಪೊರೆ ಅಂತ ಕರಿತೇವೆ. ಈ ಅರೆವ್ಯಾಪ ಪೊರೆ ಯಾವೊಂದು ಭಾಗದಲ್ಲಿ ಕಾಣಸಿಗ್ತದೆ ಅಂತ ಕೇಳಿದ್ರೆ, ಇದು ಕೋಶ ಪೊರೆಯಲ್ಲಿ ಕಾಣಸಿಗ್ತದೆ ನಿಮ್ಗೆ. ಅಂದ್ರೆ ಕೆಲಸ ಏನು? ಓಕೆ, ವಾಟ್ ಇಸ್ ದ ಫಂಕ್ಷನ್? ಇದ್ರದ್ದು ಫಂಕ್ಷನ್ ಕೋಶದ ಒಳಗೆ ಬರುವಂತ ವಸ್ತುವನ್ನ ಏನು ರಿಸೀವ್ ಮಾಡ್ಕೊಳ್ತದೆ, ತಕೊಳ್ತದೆ. ಆಮೇಲೆ ಕೋಶದಲ್ಲಿ ಇರುವಂತ ಬೇಡ್ದಿರುವಂತ ವಸ್ತುವನ್ನ ಏನ್ ಮಾಡ್ತದೆ ಅಂತೇಳಿ, ಹೊರಗೆ ಕಳಿಸ್ತದೆ. ಓಕೆ, ಇಲ್ಲಿ ನಾನು ಬರ್ದಿದ್ದೇನೆ, ಇದು ಕೋಶದೊಳಗಿನ ಹೋಗುವ ಮತ್ತೆ ಹೊರಬರುವ ವಸ್ತುಗಳ ಚಲನೆಯನ್ನ ನಿಯಂತ್ರಿಸ್ತದೆ. ಓಕೆ, ನಿಮ್ಗೆ ಇದು ಇಂಪಾರ್ಟೆಂಟ್. ಈ ಅರೆವ್ಯಾಪ ಪೊರೆ ನಿಮ್ಗೆ ಎಲ್ಲಿ ಕಾಣ ಸಿಗ್ತದೆ ಅಂತೇಳಿ, ಕೋಶ ಪೊರೆ ಅಲ್ಲಿ ಕಾಣ ಸಿಗ್ತದೆ. ಇದ್ರದ ಆಧಾರದ ಮೇಲೆ ಓಕೆ, ಯಾವ ತರ ಇದು ಹೊರಬರುವಂತ ವಸ್ತುವನ್ನ, ಹೊರಗಿರುವಂತ ವಸ್ತುವನ್ನ ಒಳಗ್ ತಗೊಳ್ತದೆ, ಯಾವ ತರ ಇದು ಒಳಗಿರುವಂತ ವಸ್ತುವನ್ನ ಹೊರಗಾಗ್ತದೆ ಅಂತ ಹೇಳಲಿಕ್ಕೆ, ಮೂರು ವಿಧಾನವನ್ನ ಇದು ಏನು ಅನುಸರಿಸ್ತದೆ. ಫಸ್ಟ್ ವಿಧಾನ, ಓಕೆ, ಫಸ್ಟ್ ಒನ್ ವಿಸರಣೆ. ವಿಸರಣೆ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ನಾವು ಡಿಫ್ಯೂಸನ್ ಅಂತ ಹೇಳ್ತೇವೆ. ಈ ವಿಸರಣೆ ಈ ಕೋಶ ಪೊರೆಯಲ್ಲಿ ನಡೀತದಾ ಇಲ್ವಾ ಅಂತ ಕೇಳೋಕ್ಕಿಂತ ಮುಂಚೆ ನಿಮ್ಗೊಂದು ಕ್ವಶನ್ ಬರ್ತದೆ. ಓಕೆ, ಸಪೋಸ್ ನೀವೆಲ್ಲಾದ್ರೂ ಒಂದು ಮೂಲೆಯಲ್ಲಿ, ರೂಮಿನ ಒಂದು ಮೂಲೆಯಲ್ಲಿ ಊದ್ಬತ್ತಿಯನ್ನ ಹಚ್ಚಿದ್ದೀರಾ ಅಂದ್ಕೊಳ್ಳಿ. ಓಕೆ, ಊದ್ಬತ್ತಿ ಅಥವಾ ಇಂಟಿನ್ ಸ್ಟಿಕ್ಸ್ ಅಂತ ಹೇಳ್ತೇವಲ್ವಾ, ಊದ್ಬತ್ತಿಯ ಪರಿಮಳ ನಿಮ್ಮ ಮೂಗಿಗೆ ಪಸರಿಸ್ತದೆ, ಇದು ಯಾವೊಂದು ಕ್ರಿಯೆ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಇದು ಡಿಫ್ಯೂಸನ್ಸ್, ವಿಸರಣ ಕ್ರಿಯೆ. ಹಾಗಿದ್ರೆ ನೀವು ಡೆಫಿನೇಷನ್ಸ್ ಅನ್ನ ಹೇಳ್ಬೋದಲ್ವಾ? ವಿಸರಣ ಕ್ರಿಯೆ ಅಂತ ಹೇಳಿದ್ರೆ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ಸ್ ಹೈಯರ್ ಕಾನ್ಸಂಟ್ರೇಷನ್ಸ್ ಟು ದ ಲೋವರ್ ಕಾನ್ಸಂಟ್ರೇಷನ್ಸ್. ಅಂದ್ರೆ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಎಡೆಗೆ ವಸ್ತುಗಳ ಚಲನೆಯನ್ನ ನಾವೇನಂತ ಕರಿತೇವೆ ಅಂತೇಳಿ ವಿಸರಣೆ. ಇದು ನಿಮ್ಗೆ ಜಾಸ್ತಿ ಸಸ್ಯ ಕೇಳುಕ್ಕಿಂತ ಕ್ವಶನ್ ಅನ್ನ ನಿಮ್ಗೆ ಊದುಬತ್ತಿ ಪರಿಮಳ ನಿಮ್ಮ ಮೂಗಿಗೆ ಬರ್ತದೆ, ಇಲ್ಲ ಎರೋಮಾ, ಯಾರೋ ಮನೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಆ ಬಿರಿಯಾನಿ ವಾಸನೆ ನಿಮ್ಮ ಮೂಗಿಗೆ ಬರ್ಲಿಕ್ಕೆ ಕಾರಣ ಯಾವುದು, ಯಾವ ಫಿಸಿಕಲ್ ಫಿನೋಮಿನಾ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅಂತ ಕೇಳಿದೆ, ಅದು ಕೂಡ ವಿಸರಣೆ. ಅದೇ ಒಂದು ಡ್ರಾಪ್ ಆಫ್ ಉಜಾಲ ಅಥವಾ ಒಂದು ಡ್ರಾಪ್ ಆಫ್ ಕಾಪರ್ ಸಲ್ಫೇಟ್ ಅನ್ನ ನೀರಿಗೆ ಹಾಕಿದ ತಕ್ಷಣ ಪೂರ್ತಿ ಬಕೆಟ್ ಅಲ್ಲಿ ಇರುವಂತ ನೀರು ಬ್ಲೂ ಕಲರ್ ಆಗ್ತದೆ, ಅದು ಕೂಡ ವಿಸರಣೆ. ವಿಸರಣೆಗೆ ಸೋ ಮೆನಿ ಎಕ್ಸಾಂಪಲ್ ಇದೆ, ಬಟ್ ನೀವು ಅದನ್ನ ಯಾವ ತರ ಹೈಯರ್ ಕಾನ್ಸಂಟ್ರೇಷನ್ಸ್ ಟು ಲೋವರ್ ಕಾನ್ಸಂಟ್ರೇಷನ್, ಅಧಿಕ ಸಾಂದ್ರತೆಯಿಂದ ಓಕೆ ಕಡಿಮೆ ಸಾಂದ್ರತೆಯ ವರೆಗೆ ಕಡೆಗೆ ವಸ್ತುಗಳ ಚಲಿಸ್ತದೆ ಅಂತ ನೀವು ಹೇಳ್ಬೋದು. ಇನ್ನು ಅಭಿಸರಣೆ, ಅಭಿಸರಣೆ ಕ್ರಿಯೆಯಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಡಿಮೆ ಸಾಂದ್ರತೆಯಿಂದ ಓಕೆ ಅಧಿಕ ಸಾಂದ್ರತೆ ಕಡೆಗೆ, ಅಂದ್ರೆ ಇದು ಎಲ್ಲಾ ಕಡೆನೂ ಆಗಲ್ಲ. ಓಕೆ, ಇದೆಲ್ಲಿ ಆಗ್ತದೆ ಅಂತ ಕೇಳಿದ್ರೆ ನೀರಿನಲ್ಲಿ ಮಾತ್ರ ನಾವು ಕಾಣ್ಬೋದು. ದ ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್ಸ್ ಲೋವರ್ ಕಾನ್ಸಂಟ್ರೇಷನ್ಸ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅಂದ್ರೆ ಇದಕ್ಕೆ ಎಕ್ಸಾಕ್ಟ್ಲಿ ಈ ಅರೆವ್ಯಾಪ ಪೊರೆ ಬೇಕಾಗ್ತದೆ. ಈ ಅರೆವ್ಯಾಪ ಪೊರೆಯ ಮೂಲಕ ಓಕೆ ನೀರು ಮತ್ತೆ ಮಿನರಲ್ಸ್ ಓಕೆ ಲವಣಗಳು ಮತ್ತೆ ನೀರು ಕಡಿಮೆ ಸಾಂದ್ರತೆ ಕಡೆಯಿಂದ ಅಧಿಕ ಸಾಂದ್ರತೆ ಕಡೆಗೆ ಏನಾಗ್ತದೆ ಅಂತೇಳಿ ಚಲಿಸ್ತದೆ. ಇದು ಸಸ್ಯದಲ್ಲಿ ನಡೀತದೆ ಈ ಕ್ರಿಯೆ. ಓಕೆ, ಇನ್ನು ಒಣ ಗ್ರೇಪ್ಸ್, ಓಕೆ ಡ್ರೈ ಗ್ರೇಪ್ಸ್, ಒಣ ದ್ರಾಕ್ಷಿಯನ್ನ ನೀವೇನು ಪಾಯಸ ಅಥವಾ ಸಕ್ಕರೆ ಹಾಕಿದ ತಕ್ಷಣ ಅದೇನ್ ಮಾಡ್ತದೆ ಅಂತೇಳಿ ಉಪ್ಕೊಳ್ತದೆ. ಓಕೆ, ಇದು ಕೂಡ ಅಭಿಸರಣ ಕ್ರಿಯೆಗೆ ಸಂಬಂಧಿಸಿರೋದು. ಇದನ್ನ ಇಂಗ್ಲಿಷ್ ಅನ್ನ ಆಸ್ಮೋಸಿಸ್ ಅಂತ ಹೇಳ್ತೇವೆ. ಆಸ್ಮೋಸಿಸ್ ಅಲ್ಲಿ ಎರಡ್ ತರ ಬರ್ತದೆ, ಎಕ್ಸ್ ಆಸ್ಮೋಸಿಸ್ ಮತ್ತೆ ಎಂಡ್ ಆಸ್ಮೋಸಿಸ್ ಅಂತ. ಎಕ್ಸ್ ಆಸ್ಮೋಸಿಸ್ ಅಂತ ಹೇಳಿದ್ರೆ ಒಳಗಿರುವಂತ, ಈಗ ಮಾವಿನ ಮಿಡಿಯನ್ನ ನೀವು ಉಪ್ಪಿಗಾಕ್ತೀರಾ ಅಂತ ತಿಳ್ಕೊಳ್ಳಿ, ಅದರಲ್ಲಿರುವಂತ ನೀರೇನಾಗ್ತದೆ ಹೊರಗೋಗ್ತದೆ, ಸೆಲ್ ಸ್ಯಾಪ್ ಏನಾಗ್ತದೆ ಹೊರಗೋಗ್ತದೆ, ಇದನ್ನ ಎಕ್ಸೋಸ್ಮೋಸಿಸ್ ಅಂತ ಹೇಳ್ತೇವೆ. ಈಗ ಒಣ ದ್ರಾಕ್ಷಿ ಆಲ್ರೆಡಿ ನೀರನ್ನ ಶ್ರಿಂಕೇಜ್ ಅಂತ ಹೇಳಿ ಕಳ್ಕೊಂಡಿರ್ತದೆ ಅದು. ಓಕೆ, ಅದರಲ್ಲಿ ಈ ಶುಗರ್ ಸೊಲ್ಯೂಷನ್ಸ್ ಎಂಟ್ರಿ ಕೊಟ್ಟಾಗ ಅದು ಉಕ್ತದೆ, ಅದನ್ನ ಎಂಡೋಸ್ಮೋಸಿಸ್ ಅಂತ ಹೇಳ್ತೇವೆ ಇದು ಇಂಗ್ಲಿಷ್ ಅಲ್ಲಿ. ಓಕೆ, ಅಭಿಸರಣ ಕ್ರಿಯೆ ಮೂಲಕ ಆತರ ಕ್ವಶನ್ಸ್ ಕೂಡ ಬರ್ಬೋದು, ಎಕ್ಸೋಸ್ಮೋಸಿಸ್ ಎಂಡೋಸ್ಮೋಸಿಸ್. ಇಂಗ್ಲಿಷ್ ಅಲ್ಲಿ ಇದನ್ನ ಆಸ್ಮೋಸಿಸ್ ಅಂತ ಕರಿತೇವೆ, ಅಭಿಸರಣ ಕ್ರಿಯೆ. ಇನ್ನೊಂದು ಕ್ರಿಯಾತ್ಮಕ ಸಾಗಾಣಿಕೆ. ಕ್ರಿಯಾತ್ಮಕ ಸಾಗಾಣಿಕೆ ಅಂತೀರಿ, ಇಲ್ಲಿ ಏನು ಹೆಚ್ಚು ಏನು ಎನರ್ಜಿ ಏನಾಗಲ್ಲ, ಎನರ್ಜಿ ಜಾಸ್ತಿ ಏನು ಯುಟಿಲೈಸ್ ಆಗಲ್ಲ, ಡೈರೆಕ್ಟ್ ಆಗಿ ಇದು ಏನ್ ಮಾಡ್ತದೆ ಅಂತ ಕೇಳಿದ್ರೆ ವಸ್ತುವನ್ನ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯಡೆಗೆ ಹೀರ್ಕೊಂಡು ಬಿಡ್ತದೆ. ಸೊ ಇದು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೇವೆ. ಇದು ಮೂರೂ ಕ್ರಿಯೆ. ದಿಸ್ ಇಸ್ ನಿಮ್ಗೆ ಬಯಾಲಜಿಯಲ್ಲಿ ಅಥವಾ ಕೋಶ ಪೊರೆಗೆ ಸಂಬಂಧಿಸಿದಂತೆ ಇದು ಯಾತಕ್ ಬೇಕು ಅಂತ ಕೇಳಿದ್ರೆ, ಈ ಕೋಶ ಪೊರೆಯ ಮೂಲಕ ಈ ಮೂರು ವಿಧಾನವನ್ನ ನಾವು ಕಂಡುಕೊಳ್ತೇವೆ, ಅಥವಾ ಮೂರು ವಿಧಾನ ಕೂಡ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ, ಕೋಶ ಪೊರೆ ವಾಟ್ ಇಸ್ ದ ಫಂಕ್ಷನ್, ಈ ಕೆಳಗಿನ ಯಾವ ಕ್ರಿಯೆಯನ್ನ ಇದು ಮಾಡ್ತದೆ, ಮೂರು ಕ್ರಿಯೆಯನ್ನ ಮಾಡ್ತದೆ. ವಿಸರಣ ಕ್ರಿಯೆ, ಅಭಿಸರಣ ಕ್ರಿಯೆ, ಕ್ರಿಯಾತ್ಮಕ ಸಾಗಾಣಿಕೆ. ವಿಸರಣೆ ಡಿಫ್ಯೂಸನ್ಸ್,
ऑस्मोसिस एक्टिव ट्रांसपोर्ट ओके यहाँ पोरे मूलक अभिसरण क्रिय क्वेश्चन सेनारईज आगे यहा पोरे मूलक अंत अरे यहाँ पोरे इले पोरे ऐन अंत पार्टिसिपेट अभिसरण क्रिय नड़ये पोरे बे मेन्शन आयता सो नेक्स्ट प्रोटोप्लास्मा कोश पोरे मत कोश द्रव्य एरडन्न सेरिसिबिट्टु प्रोटोप्लास्मा अंत हेळबहुदु ओके प्रोटोप्लास्मदल्लि एनेल्ला इदे अंतंद्रे 75% अष्टु नीरे इरुत्तदे आमेले 25% अष्टु एनिरुत्तदे अंतंद्रे बेरे बेरे इनआर्गेनिक सब्स्टेन्स मत्ते आर्गेनिक सब्स्टेन्स अंद्रे प्रोटीन न्यूक्लिक आसिड्स ओके अंद्रे प्रोटीन न्यूक्लिक आम्ल ಆಮೇಲೆ ಲಿಪಿಡ್ಸ್ ಇವೆಲ್ಲ ಬೇರೆ ಬೇರೆ ವಸ್ತುಗಳು ಏನಾಗಿರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಇದೆ ಆಯ್ತಾ ನೆಕ್ಸ್ಟ್ ಕೋಶ ದ್ರವ್ಯ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಇಲ್ಲಿ ನಿಮಗೆ ಕ್ವೆಶನ್ ಏನಂತ ಕೇಳ್ತಾರೆ ಅಂತೇಳಿ ಕೋಶ ದ್ರವ್ಯದಲ್ಲಿರುವಂತ ಲೋಳೆಯಂತ ವಸ್ತುವಿಗೆ ಏನಂತ ಕರೀತಾರೆ ಅಂತ ಕೇಳ್ತಾರೆ ಸೈಟೋಪ್ಲಾಸ್ಮಾ ಓಕೆ ಕೋಶ ದ್ರವ್ಯದಲ್ಲಿರುವಂತಹ ಓಕೆ ಲೋಳೆಯಂತ ವಸ್ತು ಓಕೆ ಲೋಳೆಯಂತ ವಸ್ತು ಫ್ಲೂಯಿಡ್ ಲೈಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ಸ್ ಇನ್ ದಿ ಓಕೆ ಸೈಟೋಪ್ಲಾಸ್ಮಾ ಪ್ರೆಸೆಂಟ್ಸ್ ಇನ್ ದಿ ಇನ್ಸೈಡ್ ದ ಸೆಲ್ ಈಸ್ ನೌನ್ ಎಸ್ ದಿ ಸೈಟೋಪ್ಲಾಸ್ಮಾ ಓಕೆ ಲೋಳೆಯಂತ ವಸ್ತು ಕೋಶ ಪೊರೆಯಲ್ಲಿ ಇರ್ತದೆ ಅದಕ್ಕೆ ನಾವೇನಂತ ಹೇಳ್ತೇವೆ ಅಂತೇಳಿ ಸೈಟೋಪ್ಲಾಸ್ಮಾ ಹಂಗಿದೆ ಕೋಶ ದ್ರವ್ಯ ದಿಸ್ ಈಸ್ ಆಕ್ಚುಲಿ ಸೈಟೋಪ್ಲಾಸ್ಮಾ ಇಂಗ್ಲಿಷಲ್ಲಿ ಇದಕ್ಕೆ ಸೈಟೋಪ್ಲಾಸ್ಮಾ ಅಂತ ಹೇಳ್ತೇವೆ ಈ ಕೋಶ ದ್ರವ್ಯದಲ್ಲಿ ಏನಿದೆ ಈ ಕೋಶ ದ್ರವ್ಯದಲ್ಲಿ 30% ಅಷ್ಟು ನೀರಿದೆ ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಇದರಲ್ಲಿ ಜೈವಿಕ ಮತ್ತೆ ಅಜೈವಿಕ ಬಯೋಟಿಕ್ ಮತ್ತೆ ನಾನ್ ಬಯೋಟಿಕ್ ಎರಡೂ ವಸ್ತು ಕೂಡ ಇರ್ತದೆ ಇದರಲ್ಲಿ ಆಯ್ತಾ ಓಕೆ ಅಂದ್ರೆ ಜೈವಿಕ ಭಾಗ ಯಾವುದು ನೀವು ಯಾವುದೆಲ್ಲ ಕಣದಂಗಗಳನ್ನ ಓದಿದಿರಲ್ವಾ ಫಾರ್ ಎಕ್ಸಾಂಪಲ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ಓದಿದಿರಾ ಮೈಟೋಕಾಂಡ್ರಿಯಾ ಗಾಲ್ಗಿ ಕಾಂಪ್ಲೆಕ್ಸ್ ಓಕೆ ಆಮೇಲೆ ವ್ಯಾಕ್ಯೂಲ್ಸ್ ಓಕೆ ಆನಂತರ ನ್ಯೂಕ್ಲಿಯಸ್ ಆಲ್ ದೀಸ್ ಪ್ರೆಸೆಂಟ್ಸ್ ಇನ್ ದ ಓಕೆ ಸೈಟೋಪ್ಲಾಸ್ಮಾ ಅಂದ್ರೆ ಕೋಶ ದ್ರವ್ಯದಲ್ಲಿ ನಿಮ್ಗೆ ಕಾಣ ಸಿಗ್ತದೆ ಅವನ್ನೆಲ್ಲ ನಾವು ಏನಂತ ಹೇಳ್ತೇವೆ ಜೈವಿಕ ಭಾಗ ಅಥವಾ ಕಣದಂಗಗಳು ಅಂತ ಕರಿತೇವೆ ಓಕೆ ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೋಶ ದ್ರವ್ಯದಲ್ಲಿರುವಂತ ಜೈವಿಕ ಭಾಗ ಯಾವುದು ಅಥವಾ ಭಾಗವನ್ನ ಏನಂತ ಕರಿತೇವೆ ಅಂತೇಳಿ ಕಣದಂಗಗಳು ಸೆಲ್ ಆರ್ಗೆನೆಲ್ಸ್ ಅಂತ ಕರಿತೇವೆ ಸೆಲ್ ಆರ್ಗೆನೆಲ್ಸ್ ಅನ್ನ ಮತ್ತೆ ನಾನು ಡೀಟೇಲ್ಸ್ ಆಗಿ ಹೇಳ್ತೇನೆ ಆ ನಂತರ ಈ ಕೋಶದ ಇನ್ನು ಅಜೈವಿಕ ಭಾಗ ಹಂಗಿದ್ರೆ ನೀವು ಜೈವಿಕ ಮಾತ್ರ ಅಲ್ಲಿ ಬರೆದಿದ್ದೇನೆ ಅಜೈವಿಕ ಎಲ್ಲಿದೆ ಅಂತ ಅಜೈವಿಕ ಭಾಗ ಅಂತ ಹೇಳಿದ್ರೆ ಕೆಲವಷ್ಟು ವಸ್ತುಗಳು ಓಕೆ ಸಸ್ಯಕ್ಕೆ ಬೇಡ ಅದು ಬಟ್ ಹ್ಯೂಮನ್ ಯುಟಿಲೈಸ್ ಮಾಡ್ಕೊಳ್ತಾರೆ ಅದನ್ನ ಹ್ಯೂಮನ್ ಬೀಯಿಂಗ್ಸ್ ಏನ್ ಮಾಡ್ತಾರೆ ಅಂತೇಳಿ ಯೂಸ್ ಮಾಡ್ಕೊಳ್ತಾರೆ ಅಂತ ಭಾಗವನ್ನ ಕೂಡ ಸಸ್ಯ ಉತ್ಪತ್ತಿ ಮಾಡ್ತದೆ ಫಾರ್ ಎಕ್ಸಾಂಪಲ್ ಲೆಮನ್ ಅಲ್ಲಿ ಇರುವಂತ ಎಸೆನ್ಷಿಯಲ್ ವಾಯಿಲ್ ಓಕೆ ತೈಲದ ಹನಿ ಅಂತ ಹೇಳ್ತೇವೆ ನಾವು ಅದು ಕೂಡ ಅಜೈವಿಕ ಭಾಗ ಅದ್ ನಿಮ್ಗೆ ಎಲ್ಲಿ ಕಾಣಿಸ್ಕೊಡ್ತದೆ ಅಂತೇಳಿ ಅದು ಸಹ ಕೋಶ ದ್ರವ್ಯದಲ್ಲೇ ಇರ್ತದೆ ಇನ್ನು ಆಲ್ಕೆಲಾಯ್ಡ್ಸ್ ಆಲ್ಕೆಲಾಯ್ಡ್ಸ್ ಅಂತೇಳಿ ಆಲ್ಕೆಲಾಯ್ಡ್ಸ್ ಅಂಡ್ ಫಿನಾಲಿಕ್ ಕಂಪೌಂಡ್ಸ್ ಅಂತ ಹೇಳ್ತೇವೆ ಓಕೆ ಆಲ್ಕೆಲಾಯ್ಡ್ಸ್ ಅಂತ ಹೇಳಿದ್ರೆ ಈ ರ್ಯಾನಿನ್ ಕ್ಯಾಫಿನ್ ಟೊಬೆಕೋದಲ್ಲಿ ಇರುವಂತ ನಿಕೋಟಿನ್ ಓಕೆ ಇವೆಲ್ಲವೂ ಸಹ ಅಜೈವಿಕ ಭಾಗ ಇದು ಕೂಡ ಎಲ್ಲಿ ಪ್ರೆಸೆಂಟ್ ಅಂತ ಕೇಳಿದ್ರೆ ಈ ಕೋಶ ದ್ರವ್ಯದಲ್ಲೇ ಕಾಣ್ಲಿಕ್ಕೆ ಸಿಗ್ತದೆ ನಿಮ್ಗೆ ಓಕೆ ಅದನ್ನ ಬಿಟ್ಟು ಕ್ಯಾಲ್ಶಿಯಂ ಆಕ್ಸಲೇಟ್ ಈಗ ಯಾವುದು ತೆಂಗ್ ಇದು ಮ್ಯಾಂಗೋ ಟ್ರೀಯನ್ನ ಸ್ವಲ್ಪ ಬಾರ್ಕ್ ರಿಮೂವ್ ಮಾಡಿದ್ರೆ ಹಸಿ ಆಗಿರುವಂತ ಮ್ಯಾಂಗೋ ಟ್ರೀಯನ್ನ ಸ್ವಲ್ಪ ಬಾರ್ಕ್ ರಿಮೂವ್ ಆಗಿದ್ರೆ ರೆಡ್ ಕಲರ್ ಲಿಕ್ವಿಡ್ ಬರ್ತದೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅದು ಗಟ್ಟಿ ಆಗ್ತದೆ ಅದರಲ್ಲಿ ಏನಿದೆ ಅಂತ ಕೇಳಿದ್ರೆ ಕ್ಯಾಲ್ಶಿಯಂ ಆಕ್ಸಲೇಟ್ ಈ ಕ್ಯಾಲ್ಶಿಯಂ ಆಕ್ಸಲೇಟ್ ಕೂಡ ಓಕೆ ಅಜೈವಿಕ ಭಾಗ ಈ ಅಜೈವಿಕ ಭಾಗವನ್ನೇ ನಾವು ಯಾವ್ದ್ರಲ್ಲಿ ನೋಡ್ತೇವೆ ಅಂತೇಳಿ ಕೋಶ ದ್ರವ್ಯದಲ್ಲಿ ನೋಡ್ತೇವೆ ಇನ್ನು ರಬ್ಬರ್ ಓಕೆ ಮಿಲ್ಕಿ ಲೆಟೆಕ್ಸ್ ಅಂತ ಹೇಳ್ತೀರಲ್ವಾ ಸೊ ಇದು ಕೂಡ ಅಜೈವಿಕ ಭಾಗ ಇದು ಕೂಡ ಕೋಶ ದ್ರವ್ಯದಲ್ಲಿ ನಾವು ನೋಡ್ಬೋದು ಮಿಲ್ಕಿ ಲೆಟೆಕ್ಸ್ ಓಕೆ ರಾಳ ಗಮ್ ಅಂಟು ಇವೆಲ್ಲವೂ ಕೂಡ ಅಜೈವಿಕ ಭಾಗ ಇದೆಲ್ಲಿ ಕಾಣಿಸ್ಕೊಳ್ತದೆ ಅಂತ ಕೇಳಿದ್ರೆ ಕೋಶ ದ್ರವ್ಯದಲ್ಲಿ ಕಾಣಿಸ್ಕೊಳ್ತದೆ ಓಕೆ ಈಗ ಕೋಶ ದ್ರವ್ಯದ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೊಂತೇನೆ 30% ಅಷ್ಟು ನೀರಿಂದ ಕೂಡಿದೆ ಮತ್ತೆ ಕೋಶ ದ್ರವ್ಯದಲ್ಲಿ ಇರುವಂತ ಲೋಳೆಯಂತ ವಸ್ತುವನ್ನ ನಾವೇನಂತ ಕರಿತೇವೆ ಅಂತೇಳಿ ಸೈಟೋಪ್ಲಾಸ್ಮಾ ಆಮೇಲೆ ಇದರಲ್ಲಿ ಎರಡು ಭಾಗವನ್ನ ಕೂಡ ನೀವು ನೋಡ್ಬೋದು ಜೈವಿಕ ಭಾಗ ಮತ್ತೆ ಅಜೈವಿಕ ಭಾಗ ಜೈವಿಕ ಭಾಗದಲ್ಲಿ ಯಾವ್ದೆಲ್ಲ ಇದೆ ಅಂತೇಳಿ ಎಲ್ಲಾ ಕಣದಂಗಗಳು ಓಕೆ ಮತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ ಅಜೈವಿಕ ಭಾಗದಲ್ಲಿ ಯಾವ್ದೆಲ್ಲ ಇದೆ ಅಂತ ಕೇಳಿದ್ರೆ ಈ ರಾಳ ಗಮ್ ಮಿಲ್ಕಿ ಲೆಟೆಕ್ಸ್ ಓಕೆ ಆಮೇಲೆ ಏನು ಕ್ಯಾಲ್ಶಿಯಂ ಆಕ್ಸಲೇಟ್ ಟ್ಯಾನಿನ್ ಕೆಫಿನ್ ನಿಕೋಟಿನ್ಸ್ ಇವೆಲ್ಲವೂ ಕೂಡ ಕಾಣ್ಲಿಕ್ಕೆ ಸಿಗ್ತದೆ ನಮ್ಗೆ ಆಯ್ತಾ ಸೊ ನಂತರ ಈ ಕೋಶ ದ್ರವ್ಯದಲ್ಲಿರುವಂತ ಕಣದಂಗವನ್ನ ನಾವು ಎರಡು ಪ್ರಕಾರವಾಗಿ ವಿಂಗಡಿಸಿದ್ದೇವೆ ಓಕೆ ಒಂದು ಪೊರೆ ಸಹಿತ ಕಣದಂಗ
ಓಕೆ. ಇನ್ನೊಂದು ಪೊರೆ ರಹಿತ ಕಣದಂಗ, ಇದನ್ನ ಓಕೆ ಮೆಂಬ್ರೇನ್ ಮೆಂಬ್ರೇನಸ್ ಸೆಲ್ ಆರ್ಗೆನೆಲ್ಸ್, ಪೊರೆ ಸಹಿತ ಅಂದ್ರೆ ಮೆಂಬ್ರೇನಸ್ ಸೆಲ್ ಆರ್ಗೆನೆಲ್ಸ್ ಅಂತ ಕರಿತೇವೆ. ಪೊರೆ ರಹಿತ ಅಂತೇಳಿ ನಾನ್ ಮೆಂಬ್ರೇನಸ್ ಓಕೆ ಸೆಲ್ ಆರ್ಗೆನೆಲ್ಸ್ ಅಂತ ಹೇಳ್ತೇವೆ ಅಂತ. ಅಂದ್ರೆ ನೀವು ಕೇಳ್ಬೋದು ಅಂದ್ರೆ ಇದಕ್ಕೆ ಪೊರೆ ರಹಿತ ಅಂದ್ರೆ ಪೊರೆ ಪೊರೆನೇ ಇರುವುದಿಲ್ವಾ ಅಂತ. ಸೊ ಪೊರೆ ಇರ್ತದೆ, ವೆರಿ ಡೆಲಿಕೇಟ್ ಪೊರೆ ಇರ್ತದೆ, ಅದಕ್ಕೆ ಡಬಲ್ ಮೆಂಬ್ರೇನ್ಸ್ ಇರಲ್ಲ, ಎರಡು ಮೆಂಬ್ರೇನ್ಸ್ ಇರಲ್ಲ, ಎರಡು ಪೊರೆ ಇರಲ್ಲ ಅದಕ್ಕೆ ಅಂತದನ್ನ. ಆದ್ರೆ ನಿಮ್ಗೆ ಇಲ್ಲಿ ನೆನ್ಪಿಟ್ಕೊಳ್ಳೋದು ಸುಲಭ. ಯಾಕೆ ಅಂತ ಹೇಳಿದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು, ನಾನು ಇಲ್ಲಿ ಪೊರೆ ಸಹಿತನೆ ಫಸ್ಟ್ ಇಂಟ್ರಡಕ್ಷನ್ ಮಾಡಿದ್ದೇನೆ, ನೀವೇನ್ ಮಾಡ್ಕೋಬೇಕು ಈ ಕ್ವಶನ್ಸ್ ಅನ್ನ ನಿಮ್ಗೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಪೊರೆ ರಹಿತ ಕಣದಂಗ ಕೇವಲ ಎರಡೇ ಉಂಟು ಓಕೆ. ಒಂದು ರೈಬೋಸೋಮ್, ಇನ್ನೊಂದು ಸೆಂಟ್ರಿಯೋಲ್ ಓಕೆ. ಎರಡೇ ಇರೋ ಕಾರಣ, ಅದರಲ್ಲಿ ಕೂಡ ರೈಬೋಸೋಮ್ಸ್ ಯು ಆರ್ ಫ್ಯಾಮಿಲಿಯರ್, ನಿಮ್ಗೆ ಗೊತ್ತೇ ಇದೆ ಅದು ತುಂಬಾ ಚಿಕ್ಕದು ಓಕೆ. ಮತ್ತೆ ಪ್ರೋಟೀನ್ ಕಾರ್ಖಾನೆ ಅಂತಾನು ಕೂಡ ಅದನ್ನ ಕರಿತೇವೆ. ಸೊ ಇಲ್ಲಿ ಎರಡೇ ಬರೋ ಕಾರಣ ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಪೊರೆ ರಹಿತ ಕಣದಂಗ ಯಾವುದು ಅಂತ ಕೇಳಿದ್ರೆ, ಒಂದು ರೈಬೋಸೋಮ್, ಇನ್ನೊಂದು ಸೆಂಟ್ರಿಯೋಲ್ ಆಯ್ತಾ. ಇನ್ನು ಪೊರೆ ಸಹಿತ ಕಣದಂಗ, ಇದನ್ನ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಇದನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಪೊರೆ ಸಹಿತದಲ್ಲಿ ಯಾವ್ದೆಲ್ಲ ಬರ್ತದೆ ಅಂತ, ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಮೈಟೋಕಾಂಡ್ರಿಯಾ ಓಕೆ, ಇನ್ನೊಂದು ಗಾಲ್ಗಿ ಕಾಂಪ್ಲೆಕ್ಸ್ ಅಂದ್ರೆ ಗಾಲ್ಗಿ ಸಂಕೀರ್ಣ, ಇನ್ನೊಂದು ಲೈಸೋಸೋಮ್ಸ್, ಪ್ಲಾಸ್ಟಿಡ್ಸ್, ನ್ಯೂಕ್ಲಿಯಸ್ ಓಕೆ. ಇನ್ನು ಒಂದು ರಸದಾನಿ ಒಂದು ಮಿಸ್ ಆಗಿದೆ, ಮತ್ತೆ ಅದನ್ನ ಆಡ್ ಮಾಡ್ಕೊಂತೇನೆ ಓಕೆ. ರಸದಾನಿ, ವ್ಯಾಕ್ಯೂಲ್ಸ್, ಇಷ್ಟು ಓಕೆ. ಪೊರೆ ಸಹಿತ ಕಣದಂಗ ಓಕೆ, ಒಂದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಗೆ ಬೇಸಿಕ್ ಕ್ವಶನ್ಸ್ ಅಲ್ಲಿ ಇದಕ್ಕೆಲ್ಲದಕ್ಕೂ ಒಂದು ಯುನಿಕ್ ಕೋಡ್ ಇದೆ, ಅಥವಾ ಒಂದು ಬೇಸಿಕ್ ಕ್ವಶನ್ಸ್ ಅಲ್ಲಿ ಇದನ್ನ ಕೇಳ್ಬೋದು. ಎಂಡೋಪ್ಲಾಸ್ಮಿಕ್ ಕರೆಟಿಕ್ಯುಲಮ್ ಯಾತಕ್ಕೆ ಫೇಮಸ್ ಅಂತ ಕೇಳಿದ್ರೆ ಓಕೆ, ಎಂಡೋಪ್ಲಾಸ್ಮಿಕ್ ಕರೆಟಿಕ್ಯುಲಮ್ ಓಕೆ ರೈಬೋಸೋಮ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈ ಎಂಡೋಪ್ಲಾಸ್ಮಿಕ್ ಕರೆಟಿಕ್ಯುಲಮ್ ಅನ್ನ ನೀವು ರೈಬೋಸೋಮ್ ಫ್ಯಾಕ್ಟ್ರಿ ಅಂತಾನು ಕೂಡ ಕರಿಬಹುದು ಆಯ್ತಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ. ಬಟ್ ನೀವು ಕೋಡ್ ವರ್ಡ್ ಅನ್ನ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನ್ ಬರಬೇಕು ಅಂತ ಕೇಳಿದ್ರೆ, ಇದು ರೈಬೋಸೋಮ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ ಅಂತ. ಇನ್ನು ಮೈಟೋಕಾಂಡ್ರಿಯಾ, ಮೈಟೋಕಾಂಡ್ರಿಯಾವನ್ನ ಪವರ್ ಹೌಸ್ ಆಫ್ ಸೆಲ್ ಅಂದ್ರೆ ಶಕ್ತಿಯ ಉತ್ಪಾದನೆ ಕೇಂದ್ರ ಅಂತ ಹೇಳ್ತೇವೆ. ಮತ್ತೆ ಡೀಟೇಲ್ ಆಗಿ ಹೇಳ್ತೇನೆ. ಗಾಲ್ಗಿ ಕಾಂಪ್ಲೆಕ್ಸ್ ಓಕೆ, ಇಲ್ಲಿ ಕೆಲವಷ್ಟು ಕಿಣ್ವಗಳ ಉತ್ಪತ್ತಿ ಆಗ್ತದೆ. ಲೈಸೋಸೋಮ್ಸ್, ಇದು ಸುಸೈಡ್ ಬ್ಯಾಗ್. ಪ್ಲಾಸ್ಟಿಡ್ಸ್, ಕಿಚನ್ ಹೌಸ್ ಆಫ್ ಸೆಲ್ಸ್. ನ್ಯೂಕ್ಲಿಯಸ್, ಕಂಟ್ರೋಲಿಂಗ್ ಸೆಂಟರ್ ಆಫ್ ದಿ ಆಲ್ ಸೆಲ್ ಆರ್ಗೆನೆಲ್ಸ್ ಓಕೆ. ಮಧ್ಯದಲ್ಲಿದೆ, ಮತ್ತೆ ಕಂಟ್ರೋಲಿಂಗ್ ಸೆಂಟರ್ ಇದು. ಆಮೇಲೆ ಹೆರಿಡಿಟರಿ ಫ್ಯಾಕ್ಟರ್ಸ್ ಅಂತ ಹೇಳಿದೆ ಓಕೆ. ಅನುವಂಶೀಯತೆಯ ವಸ್ತುವನ್ನ ಒಂದು ಕಡೆಯಿಂದ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಸಾಗಿಸ್ತದೆ ಓಕೆ. ನೆಕ್ಸ್ಟ್, ಪೊರೆ ಸಹಿತ ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮೊದಲಿಗೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಜಾಲ ನೆಟ್ವರ್ಕ್ ಓಕೆ, ಜಾಲ ರೂಪದಲ್ಲಿ ಅರಟ್ಕೊಂಡಿರ್ತದೆ ಪೂರ್ತಿ ಕೋಶ ಸೆಲ್ ಅನ್ನ ಅಥವಾ ಕೋಶ ದ್ರವ್ಯವನ್ನ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಪೋಟರ್ ಓಕೆ. ಇದರಲ್ಲಿ ಎರಡು ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ನಾವು ನೋಡ್ಬೋದು. ಯಾವ ಆಧಾರದ ಮೇಲೆ ಎರಡು ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ನೀವು ಡಿವೈಡ್ ಮಾಡ್ತೀರಿ ಅಂತ ಕೇಳಿದ್ರೆ ಓಕೆ, ಯಾವ ಭಾಗದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ರೈಬೋಸೋಮ್ಸ್ ಆವರಿಸಿರ್ತದೆ, ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೀವು RER ಅಂತ ಹೇಳ್ಬೋದು ಓಕೆ. RER, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಓಕೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಓಕೆ, ಆರ್ ಓಕೆ, RER, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾಕೆ ಇದನ್ನ ಇಷ್ಟು ಓಕೆ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೀವು ಆರ್ ಸುಲಭವಾಗಿ ನೆನ್ಪಿಟ್ಕೋಬಹುದು. ಇದು ಆರ್ ಫಾರ್ ರೈಬೋಸೋಮ್ಸ್. ಇದೇನ್ ಮಾಡ್ತದೆ ಅಂತ ಕೇಳಿದ್ರೆ ರೈಬೋಸೋಮ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ. ಇನ್ನು ಕೆಲವಷ್ಟು ಭಾಗದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಓಕೆ ರೈಬೋಸೋಮ್ಸ್ ಇರಲ್ಲ. ಯಾವ ಭಾಗದಲ್ಲಿ ರೈಬೋಸೋಮ್ಸ್ ಇರಲ್ಲ ಅದನ್ನ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ಇಂಗ್ಲಿಷ್ ಅಲ್ಲಿ ಅದನ್ನ SER, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ ಓಕೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಎರಡು ಭಾಗ ಅಂತ ನೆನ್ಪಿಟ್ಕೊಂಡ್ರು ಪರವಾಗಿಲ್ಲ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಇವೆಲ್ಲ ಬೇಕಂತ ಇಲ್ಲ, ಜಾಲ ತರ ಇರ್ತದೆ ಬೇಕಂತ ಇಲ್ಲ. ಬಟ್ ಇದು ಇಂಪಾರ್ಟೆಂಟ್ ಓಕೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಎರಡು ತರ, ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್. ಒರಟಾದ
एंडोप्लास्मिक रेटिकुलम नयमाद एंडोप्लास्मिक रेटिकुलम ಹಾಗಿದ್ರೆ ಇದರ ಫಂಕ್ಷನ್ ಗೊತ್ತಾಯ್ತು ಏನಂತ ಆರ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾವ್ದನ್ನ ಉತ್ಪತ್ತಿ ಮಾಡ್ತದೆ ರೈಬೋಸೋಮ್ಸ್ ಅನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ಓಕೆ ರೈಬೋಸೋಮ್ಸ್ ನ ಕಾರ್ಖಾನೆ ಅಥವಾ ಫ್ಯಾಕ್ಟರಿಯುಕ್ತ ರೈಬೋಸೋಮ್ಸ್ ಅಂತಾನು ಸಹ ಕರಿಬಹುದು ಆಯ್ತಾ ಇನ್ನು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡ್ತದೆ ಅಂತ ಕೇಳಿದ್ರೆ ಇದು ಲಿಪಿಡ್ಸ್ ಮತ್ತೆ ಫ್ಯಾಟ್ ಕೊಬ್ಬು ಮತ್ತೆ ಓಕೆ ಲಿಪಿಡ್ಸ್ ಕೊಬ್ಬು ಮತ್ತೆ ಓಕೆ ಓಕೆ ಮೆದಸ್ಸು ಓಕೆ ಫ್ಯಾಟ್ ಮತ್ತೆ ಲಿಪಿಡ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ ಆಯ್ತಾ ಮೆದಸ್ಸು ಓಕೆ ಇದು ಎರಡದು ಕೂಡ ಫಂಕ್ಷನ್ ಅನ್ನು ಒಮ್ಮೊಮ್ಮೆ ಕೇಳ್ತಾರೆ ನೆಕ್ಸ್ಟ್ ಹೋಗುವ ಮೈಟೋಕಾಂಡ್ರಿಯಾ ಯಾರು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ಕಂಡಿಡಿದವರು ಪೋರ್ಟರ್ ಮೈಟೋಕಾಂಡ್ರಿಯಾ ಇದನ್ನ ಕಂಡಿಡಿದಿರುವಂತ ಪರ್ಸನ್ ಕೋಲಿಕರ್ ಆದ್ರೆ ಎಂಡೋ ಮೈಟೋಕಾಂಡ್ರಿಯಾ ಅಂತ ಇದಕ್ಕೆ ಹೆಸರನ್ನ ಕೊಟ್ಟವನು ಬೆಂಡಾ ಓಕೆ ಮೈಟೋಕಾಂಡ್ರಿಯಾ ಎರಡು ಹೆಸರು ಕೆ ಪಿ ಸಿಲಿ ಒಮ್ಮೊಮ್ಮೆ ಬರ್ತದೆ ಇದಕ್ಕೆ ಯಾರು ಟರ್ನ್ ದಿ ಕಾಯಿನ್ ಆಫ್ ಅಥವಾ ಹೂ ಕಾಯಿನ್ ದ ಟರ್ಮ್ಸ್ ಮೈಟೋಕಾಂಡ್ರಿಯಾ ಅಂತ ಕೇಳ್ತಾರೆ ಓಕೆ ಬೆಂಡಾ ಕೊಲಿಕರ್ ಎನ್ನುವಂತ ಒಂದು ವ್ಯಕ್ತಿ ಇದನ್ನ ಕಂಡಿಡಿತಾರೆ ಆಯ್ತಾ ಈ ಎಂಡೋಪ್ಲಾಸ್ಮಿಕ್ ಸಾರಿ ಮೈಟೋಕಾಂಡ್ರಿಯಾದಲ್ಲಿ ಎರಡು ಪೊರೆ ಇದೆ ಒಂದು ಒಳ ಪೊರೆ ಇನ್ನೊಂದು ಹೊರ ಪೊರೆ ಹೊರ ಪೊರೆಗೆ ಔಟರ್ ಮೆಂಬ್ರೇನ್ ಅಂತ ಹೇಳ್ತೇವೆ ಒಳದ ಪೊರೆ ಓಕೆ ಇದು ಇನ್ನರ್ ಮೆಂಬ್ರೇನ್ ಅದ್ರ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ ಗ್ಯಾಪ್ ಇದೆ ಅದನ್ನ ನಾವು ಓಕೆ ಮೈಟೋಕಾಂಡ್ರಿಯಲ್ ಸ್ಪೇಸ್ ಅಂತ ಕರಿತೇವೆ ಜಾಗ ಆ ಜಾಗದ ಬಗ್ಗೆ ಕ್ವಶನ್ ಬರಲ್ಲ ಬಟ್ ಒಳ ಪೊರೆಯಲ್ಲಿ ಓಕೆ ಇದು ಹೊರ ಪೊರೆ ಅಂತ ತಿಳ್ಕೊಳ್ಳಿ ಒಳ ಪೊರೆ ಓಕೆ ಈ ತರ ಒಂದು ಫೋಲ್ಡ್ ಲೈಕ್ ಸ್ಟ್ರಕ್ಚರ್ ಒಂದು ಬೆರಳಿನ ಆಕಾರದ ಓಕೆ ಏನು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂತ ಹೇಳ್ತೇವೆ ಬೆರಳಿನ ಆಕಾರದ ಫೋಲ್ಡ್ ಲೈಕ್ ಫೋಲ್ಡ್ ಆಗಿರುವಂತ ಮಡಿಕೆ ಆಗಿರುವಂತ ಒಂದು ರಚನೆ ಕಾಣಿಸ್ಕೊಳ್ತದೆ ಆ ರಚನೆಗೆ ಕ್ರಿಸ್ಟೆ ಅಂತ ಹೆಸರು ಓಕೆ ಕ್ರಿಸ್ಟೆ ಓಕೆ ಯು ಕ್ಯಾನ್ ಸಿ ಇನ್ ದ ಇನ್ನರ್ ಸೈಡ್ ಆಫ್ ದಿ ಇನ್ನರ್ ಮೆಂಬ್ರೇನ್ ಆಫ್ ದಿ ಮೈಟೋಕಾಂಡ್ರಿಯಾ ಇನ್ನರ್ ಮೆಂಬ್ರೇನ್ ಆಫ್ ದ ಮೈಟೋಕಾಂಡ್ರಿಯಾ ಫೋಲ್ಡೆಡ್ ಲೈಕ್ ಸ್ಟ್ರಕ್ಚರ್ ಈಸ್ ನೌನ್ ಎಸ್ ದ ಕ್ರಿಸ್ಟೆ ಓಕೆ ಇನ್ನು ವೆರಿ ಇಂಪಾರ್ಟೆಂಟ್ ಇದು ಉಸಿರಾಟದ ಕೇಂದ್ರವಾಗಿದೆ ಹೌದು ಓಕೆ ನೀವು ಒಂದನ್ನೇ ಮಾತ್ರ ನೆನ್ಪಿಟ್ಕೊಳ್ತೀರಾ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಅದ್ರ ಜೊತೆ ಉಸಿರಾಟದ ಕೇಂದ್ರ ಅಂತಾನು ಕೂಡ ನೆನ್ಪಿಟ್ಕೊಳ್ಳಿ ಒಮ್ಮೊಮ್ಮೆ ವಿಚ್ ಒನ್ ಇಸ್ ದ ಸೈಟ್ ಆಫ್ ದ ರೆಸ್ಪಿರೇಷನ್ ಅಂತಾನು ಕೂಡ ಕೇಳ್ತಾರೆ ಈ ಕೆಳಗಿನ ಯಾವ್ದನ್ನ ಉಸಿರಾಟದ ಕೇಂದ್ರ ಅಂತ ಕರೀತಾರೆ ಅಂತಾನು ಕೂಡ ಕೇಳ್ತಾರೆ ಓಕೆ ಇದನ್ನ ಉಸಿರಾಟದ ಕೇಂದ್ರ ಅಂತ ಕರಿತೇವೆ ಓಕೆ ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ದೇಹಕ್ಕೆ ಬಂದಿರುವಂತ ಗ್ಲುಕೋಸ್ ಓಕೆ ಗ್ಲುಕೋಸ್ ಅನ್ನ ಅಥವಾ ಸ್ಟಾರ್ಚ್ ಪಿಷ್ಟವನ್ನ ಓಕೆ ವಿತ್ ಹೆಲ್ಪ್ ಆಫ್ ದಿ ಆಕ್ಸಿಜನ್ ಆಮ್ಲಜನಕದ ಸಹಾಯದಿಂದ ಅದನ್ನ ಡಿವೈಡ್ ಮಾಡಿಬಿಟ್ಟು ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತದೆ ಓಕೆ ಎಲ್ಲಿ ಕನ್ವರ್ಟ್ ಆಗ್ತದೆ ಅಂತ ಕೇಳಿದ್ರೆ ಈ ಕ್ರಿಸ್ಟೆಯಲ್ಲಿ F1 ಪಾರ್ಟಿಕಲ್ಸ್ ಅಥವಾ ರ್ಯಾಕರ್ ಪಾರ್ಟಿಕಲ್ಸ್ ಅಂತ ಹೇಳ್ತೇವೆ ನಾವು ಆ ಕಣದಲ್ಲಿ ಓಕೆ ಎನರ್ಜಿ ಶಕ್ತಿ ಬಿಡುಗಡೆ ಆಗ್ತದೆ ಆ ಶಕ್ತಿ ಓಕೆ ಶಕ್ತಿ ಬಿಡುಗಡೆ ಆಗುವುದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಕೂಡ ಏನು ಲಿಬರೇಟ್ ಆಗ್ತದೆ ಹೊರಗೆ ಬರ್ತದೆ ಆ ಎನರ್ಜಿಯನ್ನ ಯಾವ ರೂಪದಲ್ಲಿ ಆ ಎನರ್ಜಿ ಏನು ಸಂಗ್ರಹಣವಾಗ್ತದೆ ಓಕೆ ಯಾವ ರೂಪದಲ್ಲಿ ಅದು ಸಂಗ್ರಹಿಸಲ್ಪಡ್ತದೆ ಅಂತ ಕೇಳಿದ್ರೆ ATP ಓಕೆ ಎಡಿನೋಸಿನ್ ಟ್ರೈಫಾಸ್ಫೇಟ್ ಓಕೆ ಇದನ್ನ ಎನರ್ಜಿ ಕರೆನ್ಸಿ ಅಂತ ಕರೀತಾರೆ ಓಕೆ ಮೈಟೋಕಾಂಡ್ರಿಯಾವನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೆದ್ರೆ ಐ ATP ಅನ್ನ ಎನರ್ಜಿ ಕರೆನ್ಸಿ ಓಕೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನೌನ್ ಎಸ್ ದ ಎನರ್ಜಿ ಕರೆನ್ಸಿ ಈ ಕೆಳಗಿನ ಯಾವುದನ್ನ ಎನರ್ಜಿ ಕರೆನ್ಸಿ ಅಂತ ಕರಿತೇವೆ ಅಂತ ಕೇಳಿದ್ರೆ ATP ಎಡಿನೋಸಿನ್ ಟ್ರೈಫಾಸ್ಫೇಟ್ ಓಕೆ ಮೈಟೋಕಾಂಡ್ರಿಯದಲ್ಲಿ ಉತ್ಪತ್ತಿ ಆಗುವಂತ ಶಕ್ತಿ ಯಾವ ರೂಪದಲ್ಲಿ ಸಂಗ್ರಹವಾಗಿರ್ತದೆ ಅಂತ ಕೇಳಿದ್ರೆ ATP ರೂಪದಲ್ಲಿ ಸಂಗ್ರಹಣವಾಗ್ತದೆ ಇದನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಇವೆಲ್ಲ ಮಾಡೋದ್ರಿಂದ ಎನರ್ಜಿ ಲಿಬರೇಟ್ ಆಗೋದ್ರಿಂದ ಓಕೆ ಇದು ಆಮ್ಲಜನಕದ ಸಹಾಯದಿಂದ ಗ್ಲೂಕೋಸ್ ಅನ್ನು ವಿಭಜನೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ನೀರು ಅದ್ರ ಜೊತೆ ಶಕ್ತಿಯನ್ನ ಉತ್ಪತ್ತಿ ಮಾಡೋದ್ರಿಂದ ಇದನ್ನ ಏನಂತ ಕರಿತೀವಿ ನಾವು ಓಕೆ ಪವರ್ ಹೌಸ್ ಆಫ್ ಸೆಲ್ಸ್ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೇವೆ ಓಕೆ ನೆಕ್ಸ್ಟ್ ಇದನ್ನ ಯಾರು ಕಂಡುಹಿಡಿದಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಕೊಲಿಕರ್ ಇದಕ್ಕೆ ಯಾರು ಹೆಸರಿಟ್ಟಿದ್ದಾರೆ ಅಂತ ಕೇಳಿದ್ರೆ ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್ಸ್ ಇನ್ಸೈಡ್ ದ ಮೆಂಬ್ರೇನ್ ಈಸ್ ಫೋಲ್ಡೆಡ್ ಲೈಕ್ ಸ್ಟ್ರಕ್ಚರ್ ಈಸ್ ನೌನ್ ಎಸ್ ದ ಕ್ರಿಸ್ಟೆ ದೇ ಆರ್ ಪ್ರೆಸೆಂಟ್ಸ್ ಆಫ್ ದಿ ರ್ಯಾಕರ್ ಪಾರ್ಟಿಕಲ್ಸ್ ಅಂಡ್ F1 ಪಾರ್ಟಿಕಲ್ಸ್ ದೇ ಪ್ರೊಡ್ಯೂಸ್ ದಿ ಎನರ್ಜಿ ದೇ ಆರ್ ಯೂಸ್ ದ ಆಕ್ಸಿಜನ್ಸ್ ಅಂಡ್ ಬ್ರೇಕ್ ಡೌನ್ ದ ಗ್ಲುಕೋಸ್ ಓಕೆ ಅಂಡ್ ದೇ ಲಿಬರೇಟ್ ದ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸೈಮಲ್ಟೇನಿಯಸ್ಲಿ ಎನರ್ಜಿ ದ ಎನರ್ಜಿ ಇಸ್ ಇನ್ ದ ಫಾರ್ಮ್ ಆಫ್ ATP ಓಕೆ ಎಡಿನೋಸಿನ್ ಟ್ರೈಫಾಸ್ಫೇಟ್ ದಿಸ್ ಇಸ್ ನೌನ್ ಎಸ್ ದ ಪವರ್ ಹೌಸ್ ಆಫ್ ಸೆಲ್ಸ್
ಓಕೆ ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣ ನೀವು ಅದನ್ನ ಗಾಲ್ಗಿ ಕಾಂಪ್ಲೆಕ್ಸ್ ಅಂತಲೂ ಕೂಡ ಕರೀತೀರಾ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಆಲ್ಮೋಸ್ಟ್ ಎಲ್ಲಾ ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಕೂಡ ಕೋಶದಲ್ಲಿ ಇದು ಕಾಣಿಸ್ಕೊಳ್ತದೆ ಆದ್ರೆ ನಾನು ಇಲ್ಲೊಂದು ಮೆನ್ಷನ್ ಮಾಡಿದ್ದೇನೆ ಕೆಂಪು ರಕ್ತ ಕಣವನ್ನ ಹೊರತುಪಡಿಸಿ ಓಕೆ ನೀವು ಒಂದು ನೆನ್ಪಿಟ್ಕೊಳ್ಳಿ ಈ ಕೆಂಪು ರಕ್ತ ಕಣ ಉಂಟಲ್ವಾ ಓಕೆ ಬ್ಲಡ್ ಸೆಲ್ಸ್ ಓಕೆ ಆರ್ ಬಿ ಸಿ ಆರ್ ಬಿ ಸಿ ಅಲ್ಲಿ ನ್ಯೂಕ್ಲಿಯಸ್ ಕೂಡ ಇಲ್ಲ ಕೋಶ ಬೀಜ ಕೇಂದ್ರ ಸಹ ಇಲ್ಲ ಆಯ್ತಾ ಅದೇ ಆರ್ ಬಿ ಸಿ ಅಲ್ಲಿ ಗಾಲ್ಗಿ ಸಂಕೀರ್ಣ ಕೂಡ ಇಲ್ಲ ಇದ್ಯಾವುದು ಗಾಲ್ಗಿ ಕಾಂಪ್ಲೆಕ್ಸ್ ಕೂಡ ಇಲ್ಲ ಓಕೆ ಅದೇ ಆರ್ ಬಿ ಸಿ ಅಲ್ಲಿ ಮೈಟೋಕಾಂಡ್ರಿಯ ಕೂಡ ಇರಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೂಡ ಇರಲ್ಲ ಆಲ್ಮೋಸ್ಟ್ ಯಾವ ಕಣದಂಗಗಳು ಸಹ ಇರಲ್ಲ ನಿಮ್ಗೆ ಕ್ವಶನ್ ಯಾವುದೇ ರೂಪದಲ್ಲಿ ಬರಬಹುದು ಅದು ಈ ಈ ಕೆಳಗಿನ ಯಾವ್ದ್ರಲ್ಲಿ ಮೈಟೋಕಾಂಡ್ರಿಯ ಇಲ್ಲ ಈ ಕೆಳಗಿನ ಯಾವ್ದ್ರಲ್ಲಿ ನ್ಯೂಕ್ಲಿಯಸ್ ಇಲ್ಲ ಕೋಶ ಬೀಜ ಕೇಂದ್ರ ಇಲ್ಲ ಈ ಕೆಳಗಿನ ಯಾವ್ದ್ರಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಇಲ್ಲ ಗಾಲ್ಗಿ ಸಂಕೀರ್ಣ ಇಲ್ಲ ಕೆಂಪು ರಕ್ತ ಕಣದಲ್ಲಿ ಇರಲ್ಲ ಇದರಲ್ಲಿ ಹಿಮೋಗ್ಲೋಬಿನ್ ಬಿಟ್ಟು ಓಕೆ ಮತ್ತೆ ಕೆಲವಷ್ಟು ಬ್ಲಡ್ ಗೆ ಬೇಕಾಗಿರುವಂತ ಫ್ಯಾಕ್ಟರ್ಸ್ ಇರ್ತದೆ ಬಿಟ್ರೆ ಮತ್ತೆ ಇನ್ನು ಸಹ ಇಂಥ ಕಣದಂಗಗಳು ಇರಲ್ಲ ಆಯ್ತಾ ಒಂದು ಪಾಯಿಂಟ್ ಆಮೇಲೆ ಎರಡನೇ ಪಾಯಿಂಟ್ ನಾವು ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳಿದಾಗ ಗಾಲ್ಗಿ ಸಂಕೀರ್ಣ ತುಂಬಾ ಚಿಕ್ಕದು ವೆಸಿಕಲ್ ಲೈಕ್ ಸ್ಟ್ರಕ್ಚರ್ ಸ್ಪೆರಿಕಲ್ ಇದೆ ಓಕೆ ಈ ತರ ಅಷ್ಟೇ ನೋಡ್ತೇವೆ ಮತ್ತೆ ಇದನ್ನ ಕಂಡಿಡಿದ್ರು ತುಂಬಾ ಈಸಿ ಕೆಮಿಲಿಯೋ ಗಾಲ್ಗಿ ಇದನ್ನ ಕಂಡಿಡಿದ್ರು ಮಾತ್ರ ನಾವು ಫೋಕಸ್ ಮಾಡ್ತೇವೆ ಆದ್ರೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಓಕೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತ ಈ ಲೈಸೋಸೋಮ್ಸ್ ಅನ್ನ ಓಕೆ ಉತ್ಪಾದಿಸುವಂತದ್ ಯಾವುದು ಅಂತ ಕೇಳಿದ್ರೆ ಈ ಗಾಲ್ಗಿ ಸಂಕೀರ್ಣ ಗಾಲ್ಗಿ ಸಂಕೀರ್ಣ ಯಾವುದನ್ನ ಉತ್ಪತ್ತಿ ಮಾಡ್ತದೆ ಅಂತ ಹೇಳಿ ಲೈಸೋಸೋಮ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ ಇನ್ನೂ ಕೆಲವಷ್ಟು ಕೆಮಿಕಲ್ಸ್ ರಾಸಾಯನಿಕ ವಸ್ತುವನ್ನು ಕೂಡ ಇದು ಏನ್ ಮಾಡ್ತದೆ ಅಂತ ಹೇಳಿ ಉತ್ಪತ್ತಿ ಮಾಡ್ತದೆ ಡೈರೆಕ್ಟ್ಲಿ
ಓಕೆ ಅಥವಾ ಫುಡ್ ಆಗಿ ಸ್ಟೋರೇಜ್ ಆಗ್ತದೆ, ಸ್ಟಾರ್ಚ್ ಆಗಿ ಸ್ಟೋರೇಜ್ ಆಗ್ತದೆ. ಆ ನಂತರ ಅದರಲ್ಲಿರುವಂತ ಸ್ಟಾರ್ಚ್ ವಿಭಜನೆ ಆಗ್ಬಿಟ್ಟು ಪ್ಲಾಂಟ್ ಅದನ್ನ ಯುಟಿಲೈಸ್ ಮಾಡ್ಕೋಬೇಕಲ್ವಾ, ತನ್ನ ಶಕ್ತಿಯಾಗಿ ಬಳಸ್ಕೋಬೇಕಲ್ವಾ. ಆ ತನ್ನ ಶಕ್ತಿಯಾಗಿ ಬಳಸ್ಕೊಳ್ಳುವಂತ ಕೆಲಸ ಯಾವ್ದ್ರಲ್ಲಿ ನಡೀತದೆ ಅಂತ ಕೇಳಿದ್ರೆ ಸ್ಟ್ರೋಮಾದಲ್ಲಿ ನಡೀತದೆ. ಎರಡು ಕೂಡ ಇಂಪಾರ್ಟೆಂಟ್, ಆದ್ರೆ ವಿಧಿ ಸಂಶ್ಲೇಷಣ ಕ್ರಿಯೆಯಲ್ಲಿ ನಡೀತದೆ, ಅಗಲಿನ ಕ್ರಿಯೆಯಲ್ಲಿ ನಡೀತದೆ ಅಂತ ಕೇಳಿದ್ರೆ ಗ್ರಾಣದಲ್ಲಿ ನಡೀತದೆ. ಮತ್ತೆ ಇಲ್ಲಿ ಆಮ್ಲಜನಕ ನಮ್ಗೆ ಎಲ್ಲಿಂದ ಸಿಕ್ತು ಅಂತ ಕೇಳಿದ್ರೆ ನೀರಿನ ವಿಭಜನೆ, ಫೋಟೋಲೈಸಿಸ್. ಓಕೆ, ಫೋಟೋಲೈಸಿಸ್ ಆಕ್ಟಿವಿಟೀಸ್ ನಡೆದಾಗ, ನೀರಿನ ವಿಭಜನೆ ಆದಾಗ, ಓಕೆ, ಹೈಡ್ರೋಜನ್ ಲೈಟ್ ಗುರವಾಗಿರುವಂತ ಅನಿಲ ಆಗಿರೋ ಕಾರಣ ಮೇಲಕ್ಕೆ ಹೋಗ್ತದೆ, ಮತ್ತೆ ಆಕ್ಸಿಜನ್ ಏನಾಗ್ತದೆ ಅಂತ ಹೇಳಿ ರಿಲೀಸ್ ಆಗ್ತದೆ. ಸೊ ಇಲ್ಲಿ ಇಷ್ಟನ್ನ ಮೆನ್ಷನ್ ಮಾಡಿದ್ದೇನೆ. ದ್ವಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಹಕರಿಸುವುದು ಯಾವುದು, ಕ್ಲೋರೋಪ್ಲಾಸ್ಟ್. ಇಲ್ಲಿ ಎರಡು ರಚನೆ ಇದೆ, ಸ್ಟೋಮಾ ಅಂಡ್ ಗ್ರಾಣ. ಗ್ರಾಣವನ್ನ ಅಗಲಿನ ಕ್ರಿಯೆ ಅಂತ ಕರಿತೇವೆ ನಾವು, ಸ್ಟೋಮಾವನ್ನ ಇರುಳಿನ ಕ್ರಿಯೆ ಅಂತ ಕರಿತೇವೆ. ಮತ್ತೆ ಈ ಕ್ಲೋರೋಪ್ಲಾಸ್ಟ್ ಮೇಡ್ ಆಫ್ ಆಫ್ ಯಾವ ಲವಣದಿಂದ ಆಗಿದೆ ಅಂತ ಕೇಳಿದ್ರೆ ಮೆಗ್ನೀಷಿಯಂ ಲವಣದಿಂದ ಆಗಿದೆ, ಅಥವಾ ಮೆಗ್ನೀಷಿಯಂ ಜಾಸ್ತಿ ಇದ್ರೆ ಮಾತ್ರ ವಿಧಿ ಸಂಶ್ಲೇಷಣ ಕ್ರಿಯೆ ಯಥೇಚ್ಛವಾಗಿ ನಡೀತದೆ ಅಂತ. ಓಕೆ.